ನಮಸ್ಕಾರ ವಿಚಾರೇ ರಾಘವೇಂದ್ರ ಅವರೇ ಈಗ ಸುಮಾರು ಜನ ದೈವ ಭಕ್ತರು ದೇವಸ್ಥಾನಗಳನ್ನ ಎಲ್ಲಿ ಎಷ್ಟೆಷ್ಟು ನೂರಾರು ಕಿಲೋಮೀಟ್ರ್ಗಳು ದೂರ ಹೋಗಿ ಪೂಜೆ ಮಾಡ್ಕೊತ ಬರ್ತಾರೆ ರೆಗ್ಯುಲರಾಗಿ ಪೂಜೆಗಳು ದೇವಸ್ಥಾನ ಈ ಭಕ್ತಿ ಇದರಲ್ಲೇ ಹೋಗ್ತಾ ಇರ್ತಾರೆ ಅಂಥವ್ರಿಗೆ ಈ ಮಾಟ ದೋಷ ಅವ್ರಿಗೇನಾದರೂ ಮಾಟದ ಪ್ರಯೋಗಗಳು ಆಗಿತ್ತು ಅಂದರೆ ಈ ರೆಗ್ಯುಲರ್ ಪೂಜೆಗಳು ಮಾಡ್ತಾ ಇದ್ದಾಗ ಆ ದೋಷ ಅವ್ರಿಗೆ ಮಾ ದೋಷ ಅನ್ನೋದಕ್ಕಿಂತ ಮಾಟದ ಪ್ರಯೋಗ ಅವರಿಗೆ ಕಾಪಾಡುತ್ತಾ ಯಾವುದೋ ನಾ ದೇವರು ಅವರನ್ನು ಯಾಕಂದರೆ ಪ್ರಯೋಗ ಮಾಡಿರ್ತಾರೆ ಅವ್ರಿಗೂ ಗೊತ್ತಾಗಿರುತ್ತೆ ಯಾಕಂದರೆ ಕಷ್ಟ ಅನುಭವಿಸ್ತಿರ್ತಾರೆ ಜೀವನದಲ್ಲಿ ತೊಂದರೆಗಳು ಏನಾದರೂ ಸಮಸ್ಯೆಗಳು ಯಾವ ಕೆಲಸಗಳು ಆಗೋಲ್ಲ ಅವ್ರಿಗೆ ಯಾವುದೋ ತೊಂದರೆ ಐತೆ ಅಂತೇಳಿ ಹೇಳಿ ಯಾರಾದರೂ ಹೇಳಿದ್ದು ಇಂಥ ಕಡೆ ಹೋಗಿ ಅಂತ ಹೇಳಿದ ದೇವರು ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ ಬಟ್ ಅವ್ರಿಗೆ ಏನಾದರೂ ಪ್ರಯೋಗ ಆಗಿ ಈ ಥರ ದೇವಸ್ಥಾನಗಳ್ಗೆ ಹೋಗಿ ಪೂಜೆಗಳು ಮಾಡಿದಾಗ ಈ ಪ್ರಯೋಗದ್ದು ಪರಿಣಾಮ ಏನಾದರೂ ಕಮ್ಮಿ ಬೀಳುತ್ತಾ ಇಲ್ಲ ಇದ್ರ ಪ್ರಯೋಗದ್ದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಹೊಡಿತಾ ಇರ್ತದೆ ಎಫೆಕ್ಟ್ ಆಗ್ತಾನೇ ಇರುತ್ತಾ ಆಮೇಲೆ ರೆಗ್ಯುಲರಾಗಿ ಮನೆಗಳಲ್ಲಿ ಅಗ್ನಿ ಹೋತ್ರ ಇವೆಲ್ಲ ಇರ್ತವೆ ಸೊ ಇವೆಲ್ಲ ಮಾಡ್ಕೊತ ಅವ್ರಿಗೆ ಗೊತ್ತಿರ್ತದೆ ನಮ್ಮ ಮೇಲೆ ಏನಾದರೂ ತೊಂದರೆ ಇದ್ದರೆ ಇಲ್ಲಿ ಇಲ್ಲಿ ಬಗೆಹರಿಬೇಕು ನಾವು ನಮಗೆ ಅಂತ ಸೊ ಈ ಪ್ರಯೋಗಗಳು ಯಾರಾದರೂ ಅಂಥವ್ರ ಮೇಲೆ ಆಗಿದ್ದಾಗ ಇಷ್ಟೆಲ್ಲ ಮಾಡಿದಾಗ ಅವುಗಳು ಪರಿಹಾರ ಪಡ್ಕೊತವೆ ಇಲ್ಲ ಈ ಪ್ರಯೋಗದ್ದು ಏನೈತೆ ಎಫೆಕ್ಟು ಅದು ಆಗೋದಿಲ್ವ ಯಾವ ಥರ ಇದರಲ್ಲಿ ಪ್ರಯೋಗ ಒಂದು ಸರಿ ಆಗಿದೆ ಅಂದ್ರೆ ಅದಕ್ಕೆ ಏನೂ ಮಾಡಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗ್ತದೆ ಬಟ್ ಇಷ್ಟೆಲ್ಲ ಮಾಡ್ತಾ ಇದ್ದಾಗ ಇದರದ್ದು ಎಫೆಕ್ಟು ಬೀಳುತ್ತಾ ಬೀಳಲ್ವ ಈ ರೀತಿ ಹ್ಞೂ ಮೊದಲಿಗೆ ನಮಸ್ಕಾರ ವೀಕ್ಷಕರಿಗೆ ಈ ರೀತಿ ಇದು ಅನುಮಾನ ಬರೋಕ್ಕಿದು ಹೆಂಗೆ ಅಂತಂದರೆ ಕಾರಣ ಕೆಲವರು ಹೆಣ್ಮಕ್ಳು ಬಂದಿದ್ದರು ನಮ್ಮ ದೇವಸ್ಥಾನಕ್ಕೆ ಇಷ್ಟು ಬುಕ್ಸ್ ಎತ್ಕೊಂಡು ಎಲ್ಲ ಥರ ಬುಕ್ಸು ಹ್ಞೂ ಅವರು ಬೆಳಗ್ಗೆ ಎದ್ದರೆ ಮೂರು ಮೂರುವರೆಗೆ ಹೇಳೋದು ಅವರು ದೇವ್ರ ಪೂಜೆ ಎಲ್ಲ ಮಾಡಿ ಮತ್ತು ಅವರು ಇವಾಗ ನೀವು ಹೇಳಿದ್ರಲ್ಲ ಹನುಮಾನ್ ಚಾಲೀಸು ದೇವಿ ಮಹಾತ್ಮೆ ಪುರಾಣ ಆಮೇಲೆ ಸಪ್ತಸತಿ ಕೆಲವೆಲ್ಲ ಓದ್ತಾ ಇರ್ತಾರೆ ಆದರೂ ಅವ್ರಿಗೆ ಎಲ್ಲ ಕೆಲಸಗಳಲ್ಲಿ ಅಡೆತಡೆ ಆಮೇಲೆ ಇಲ್ಲಿ ಕೆಲಸಗಳಾಗಲ್ಲ ಆಮೇಲೆ ಅವ್ರಿಗೆ ಕೆಲವ್ರು ನೋಡಿ ಈಗ ನೀವು ಹೇಳ್ದಂಗೆ ಅದು ಕೆಲವು ಸ್ವಲ್ಪ ದೋಷಗಳೇನೇನು ಆದಾಗ ಏನಾಗ್ತದೆ ಅಂತಂದರೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಮಂಕು ಆಮೇಲೆ ಅವ್ರು ನೀವು ನೀಟಾಗಿ ಗಮಿಸ್ಬೇಕು ಅಂಥವ್ರನ್ನ ನೀವು ಆಲ್ಮೋಸ್ಟ್ ನಾವು ನೀವು ಜೊತೇಲಿ ಹೋದಾಗ ನಾವು ಕೆಲವ್ರನ್ನ ನಿಮ್ಗೆ ಹೇಳ್ತಾ ಇರ್ತೀನಿ ನೀವು ಅದು ಅಂದರೆ ಅಬ್ಸರ್ವ್ ನಾವು ಕೆಲವು ಮಾಡ್ತಾ ಇರ್ತೀವಿ ಅಲ್ಲಿ ನೋಡ್ರಿ ಅವ್ರಿಗೆ ಅವ್ರ ಮೈ ಒಳಗಡೆ ಆಗಲಿ ಇಲ್ಲಾಂದರೆ ಮನೆ ಒಳಗಡೆ ಆಗಲಿ ಇಲ್ಲಾಂದ್ರೆ ಅವ್ರ ಮೇಲೆ ಏನಾರೋ ಒಂದು ಪರಿಣಾಮ ಬಿದ್ದೈತೆ ಅಂತಂದರೆ ಮುಖ ಚೇಂಜ್ ಆಗ್ತದೆ ಮುಖ ಮುಖ ಆಲ್ಮೋಸ್ಟ್ ಚೇಂಜ್ ಆಗ್ತದೆ ಅಂದ್ರೆ ಈಗ ನಾವೇನು ಹೇಳ್ತೀವಿ ಅವ್ರದ್ದು ಕಳೆ ಇರ್ತೈತೆ ನೋಡಿ ಈ ಮುಖದ್ದು ವರ್ಚಸ್ಸು ಅವ್ರದ್ದು ಕಳೆ ಆ ಅಂದ್ರೆ ಒಬ್ಬ ಮನುಷ್ಯನಿಗೆ ಆ ರೀತಿ ನಮ್ಗೇನು ತೊಂದರೆ ಆಗಲ್ಲ ತೇಜಸ್ ಇರಲ್ಲ ಕಾಂತಿ ಇರಲ್ಲ ಆಮೇಲೆ ಈ ರೀತಿ ಈ ಕಣ್ಣು ಐತೆ ನೋಡ್ರಿ ಬ್ಲಾಕ್ ಎಲ್ಲ ಕಪ್ ಕಪ್ ಪಾತ ಪಾತ ಇರ್ತದೆ ಅದು ಏನಕ್ಕೆ ಅಂದರೆ ಇವ್ರ ಮೇಲೆ ಅದು ಪ್ರಯೋಗ ಆಗಿರ್ತದದು ಆಮೇಲೆ ಕೆಲವರು ಇಲ್ಲೇನು ತಪ್ಪು ಮಾಡ್ತಾವ್ರೆ ಅನ್ನೋದಕ್ಕೂ ಒಂದು ನಾವು ನೋಡ್ದಂಗೆ ಇಲ್ಲಿ ಒಂದು ಮನೆ ಅಂತ ನಾವು ತಗೋಣ ಮನೆ ಅಂತಂದ್ರೆ ನಮಗೇನು ಒಂದು ಮನೆನೇ ನಮಗೆ ಒಂದು ದೇವಸ್ಥಾನ ಇದ್ದಂಗೆ ನಾವು ಮೊದಲು ಮನೆಗೆ ಏನು ಫಸ್ಟ್ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಈಗ ಅಂದರೆ ಈಗ ಎಲ್ಲ ಏನು ಮಾಡ್ತಾ ಇದ್ದಾರೆ ಆಲ್ಮೋಸ್ಟು ಎಲ್ಲ ದೇವ್ರ ಮನೆಯಲ್ಲಿ ಈಗ ದೇವ್ರ ಪೂಜೆಗಳು ಅವು ಇವು ಇದ್ದಾರೆ ಅಂದರೆ ಈಗ ಅದಕ್ಕಿಂತ ಮುಂಚೆ ನಾವೇನು ಮಾಡ್ಬೇಕಂದ್ರೆ ನಮ್ಮನ್ನು ಮನೆ ಕಾಪಾಡೋದು ಅಂತಂದರೆ ಮೊದಲು ವಾ ಇದು ವಸ್ತುಲ್ ಪೂಜೆ ಅಂತ ಹೇಳ್ತೀವಿ ನಾವು ಬಾಗಲ್ ಪೂಜೆ ವಸ್ತಿಲು ಈ ಬಾಗಿಲು ಪೂಜೆ ಇಂಪಾರ್ಟೆಂಟು ಇಲ್ಲಿ ನಮ್ಮ ಜನ ಬಾಗಲ್ ಪೂಜೆನೇ ಆಲ್ಮೋಸ್ಟ್ ಯಾರೂ ಮಾಡಲ್ಲ ಕೆಲವು ಏನು ಮಾಡ್ತಾರೆ ಅಂದರೆ ಫಸ್ಟ್ ದೇವ್ರ ಪೂಜೆ ಮಾಡ್ತಾರೆ ಆಮೇಲೆ ಬಾಗಲ್ ಪೂಜೆ ಮಾಡ್ತಾರೆ ತುಳಸಿ ಪೂಜೆ ಮಾಡ್ತಾರೆ ಅಂದರೆ ಇರೋ ದೇವ್ರು ನಿಂತ್ಕೊಂಡೋಗಿಕೆ ಹಾಕ್ತಾ ಇರ್ತಾರೆ ಇಲ್ಲಿ ಉಲ್ಟ ಮಾಡಬಾರ್ದು ಉಲ್ಟ ಮಾಡಬಾರ್ದು ಅಲ್ಲಿಂದ ಹಿಂಗೆ ಬರಬೇಕು ಹಂಗೆ ಬರ್ಬೇಕು ಈಗ ದೇವ ಶಕ್ತಿ ಬರೋದೆಲ್ಲಿ ಈಗ ನೇಚರ್ ಕನೆಕ್ಟ್ ತಗೋಳೋದೆಲ್ಲಿ ನಮಗೆ ಆ ಚಗಳಿಂದ ಒಳಗೆ ತಗೊಳ್ಬೇಕು ಫಸ್ಟು ಅಂದರೆ ಐದು ದೀಪಗಳು ಅಂತ ಹೇಳ್ತೀವಿ ನಾವು ಪಂಚ ದೀಪಗಳು ಅಂದರೆ ಫಸ್ಟು ಒಂದು ತುಳಸಿ ಗಿಡದ್ದು ಆಮೇಲೆ ಬಾಗಲಿದು ಆ ಕಡೆ ಈ ಕಡೆ ಎರಡು ದೀಪ ದೇವ್ರಿಗೆ ಎರಡು ದೀಪ ಅಂತೇಳಿ ಮೊದಲು ಏನು ಮಾಡಬೇಕು ತುಳಸಿ ಗಿಡ ಪೂಜೆ ತುಳಸಿ ಪೂಜೆ ಬಾಗಿಲು ಪೂಜೆ ದೇವ್ರ ಪೂಜೆ ಅಂದರೆ ಆಚ ಗೇಡಿಯವ್ರ ಮಹಾಲಕ್ಷ್ಮಿನ ಒಳಗಡೆ ಕರ್ಕೊಂಬಂದು ಕೂತ್ರಿಸಿ ಸ್ಥಾಪನೆ ಆದಂಗೆ ಆತೈತಿ ಓಕೆ ಈಗ ಇವು ಏನು ಇದ್ದಾರೆ ಎಲ್ಲ ಉಲ್ಟ ಆಗ್ತದೆ ಅದು ಒಂದು ರೀಸನ್ ಇರ್ತದೆ ಆಮೇಲೆ ನಾವು ಇನ್ನೊಂದು ಕೆಲವು ನೀಟಾಗಿ ಗಮನಿಸ್ಬೇಕು ಅಂತಂದರೆ ಕೆಲವು ವ್ಯವಹಾರಗಳು ಮಾಡ್ತಾ ಇರ್ತಾರೆ ಕೆಲವರು ನಮಗೂ ಹೇಳ್ತಾ ಇರ್ತಾರೆ ನಾವು ನೀವು ಜೊತೆಯಲ್ಲಿ ಹೋದಾಗ ಆಲ್ಮೋಸ್ಟ್ ಕಾಲಗಳು ಬರ್ತಾಯಿರ್ತವೆ ನಾವು ಮಾತಾಡ್ತಾಯಿರ್ತೇವೆ ಅವ್ರೇನು ಹೇಳ್ತಾರೆ ನಮಗೆ ಕೈ ಇಲ್ಲ ಬಾಯಿ ಇಲ್ಲ ಎಲ್ಲ ಪೂಜೆಗಳು ಪುನಸ್ಕಾರಗಳು ಎಲ್ಲ ಮಾಡ್ತಾನೇ ಇದ್ದೀವಿ ದಿನನಿತ್ಯ ಅದೇ ಆಗೋಯ್ತು ಅದ್ರ ದುಡ್ಡು ಖರ್ಚು ಆಗ್ತಾ ಇದೆ ಐನೂರು ರೂಪಾಯಿ ದೇವ್ರ ಪೂಜೆಗೆ ಖರ್ಚಾದ್ರೂ ನೂರು ರೂಪಾಯಿ ರಿಟರ್ನ್ ಬರ್ತಾಯಿಲ್ಲ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಇಲ್ಲಿ ನಾವು ವಾಸ್ತುನೂ ಇಲ್ಲಿ ಇಂಪಾರ್ಟೆಂಟ್ ಇರ್ತೈತಿ ಈಗ ಕೆಲವೊಂದು ಕಡೆ ನಾವು ಹೋದಾಗ ನೋಡಿದ್ವಲ್ಲ ವಾಸ್ತುದು ಹೆಂಗಾಗಿತ್ತು ಏನೋ ಅಂತೇಳಿ ಇಲ್ಲಿ ಏನಾಗ್ತದೆ ಕೆಲವರು ಒಂದು ಈಶಾನ್ಯ ಮೂಲಿನ ಜಾಸ್ತಿ ಬೆಳೆಸ್ಕೊಂಡಿರ್ತಾರೆ ಮೂಲೆ ಕಮ್ಮಿ ಮಾಡಿರ್ತಾರೆ ಇಲ್ಲ ವಾಯುಭಾಗ ಬೆಳೆಸಿರ್ತಾರೆ ಇವನ್ನೆಲ್ಲ ನಾವು ಅದನ್ನು ಗಮನಿಸ್ಕೊಬೇಕು ಮೇನ್ ಇಂಪಾರ್ಟೆಂಟು ಆಮೇಲೆ ನಾವು ಮಾಡ್ತಾ ಇರೋ ಇವಾಗ ನೀವೇನು ಹೇಳಿದ್ರಲ್ಲ ಬುಕ್ಸ್ ಇರ್ತಾರೆ ಅಂದರೆ ಅದೇನಾಗ್ತದೆ ಕೆಲವು ದೋಷ ಅಂತೇಳಿ ನಮಗೂ ಆದಾಗ ಅವೆಲ್ಲ ಅದನ್ನು ರಿಮೂವ್ ಆಗಬೇಕಾಗ ಅಂದ್ರೆ ಈ ತರ ಪೂಜೆಗಳು ಮಾಡೋದು ದೇವಸ್ಥಾನಗಳು ಹೋಗೋದು ಅಗ್ನಿ ಹೋತ್ರ ಪ್ರಯೋಗನ ಕಂಟ್ರೋಲ್ ಮಾಡೋದಿಲ್ಲ ಅಂತ ಅಲ್ಲ ಅದು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅದ್ರ ಬಗ್ಗೆ ಈಗ ಏನು ಹೇಳ್ತೀನಿ ಅಂದ್ರೆ ಅಂದ್ರೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದ್ರೆ ದೈವ ಶಕ್ತಿ ಮನೆ ಒಳಗಡೆ ಇಲ್ದಿದ್ದಾಗ ಹೆಂಗೆ ಅಂದ್ರೆ ಏನು ನಮಗೆ ಇದಾಗ್ತದೆ ಮನೆ ಒಳಗಡೆ ಐತಾ ಇಲ್ಲ ಆಚೆ ಎಲ್ಲಿ ಐತೆ ಅನ್ನೋದು ಕಂಡಿಡ್ಕೊಳ್ಳೋದು ನಾವು ಲೈವ್ ಅಲ್ಲಿ ತೋರಿಸ್ತೀನಿ ನಾನು ಅಂದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಯಾವರೇ ಒಬ್ಬ ಅಂದ್ರೆ ಮಾಂತ್ರಿಕರು ಅಪ್ಪಸ್ ಮೊದಲು ಏನು ಮಾಡ್ತಾರೆ ಅಂದರೆ ನಮ್ಮ ಮೇಲೆ ಆಗಲಿ ಮನೆ ಮೇಲೆ ಆಗಲಿ ಪ್ರಯೋಗ ಮಾಡಿದಾಗ ಒಂದು ದೈವಶಕ್ತಿನ ಮೊದಲು ಬಂಧಿಸ್ತಾರವರು ಹ್ಞೂ ದೈವಶಕ್ತಿನ ಬಂಧಿಸಿ ಆಮೇಲೆ ಇದ್ರ ಪ್ರಯೋಗ ಆಗೋದು ಓಕೆ ಅಂದ್ರೆ ಅಲ್ಲಿ ಪವರ್ ಕಳ್ಕೊಬೇಕು ಫಸ್ಟ್ ದೈವ ಶಕ್ತಿ ಮನೆಗೆ ಇನ್ನೇನು ಇರ್ತದೆ ರಕ್ಷಣೆ ದೈವ ಶಕ್ತಿ ಆಟೋಮೆಟಿಕ್ ಫಸ್ಟ್ ನೀವು ಮಾಡಬೇಕಾದ್ರೆ ದೈವ ಶಕ್ತಿ ಒಂದು ಬಂಧಿಸ್ಬಿಟ್ಟು ಆಮೇಲೆ ಮೇಲೆ ಪ್ರಯೋಗ ಮಾಡ್ತಾರೆ ಆವಾಗ ನಾವು ಹೇಳ್ತಾ ಇರ್ತೀವಿ ಈಗ ಏನೇನು ಬುಕ್ಸ್ ಓದೋದು ಏನು ಅರಿಕತೆ ಕೇಳೋದು ಆಮೇಲೆ ಕೆಲವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು ಆಮೇಲೆ ವೃತ್ತ ಮಾಡೋದು ಇವೆಲ್ಲ ಏನು ನಡೆಯಲ್ಲ ಅವಾಗ ಟೈಮ್ ಅಂದ್ರೆ ಬಂಧನ ಮನೆಗೆ ದಿಗ್ಬಂಧನ ಆಗೋಗಿರ್ತದೆ ನಮಗೂ ಬಂಧನ ಆಗಿರ್ತದೆ ಅಕ್ಕಟ್ಟು ಅಂತೇಳಿ ಹೊಡಿತೀವಲ್ಲ ಆವಾಗ ಏನಾಗ್ತದೆ ಅದು ಕಟ್ಟು ಒಡೆದಾಗ ಬಿಡುಗಡೆ ಆಗ್ತದೆ ಈ ಕಟ್ಟು ಪೀಸ್ ಆಗ್ತದೆ ಆವಾಗ ನಮಗೆ ಕನೆಕ್ಟಿವಿಟಿ ತಗೋತದ್ದು ಆವಾಗ ತಗೊಂಡಾಗ ಒಂದು ದೇಹಕ್ಕೆ ನಾವೇನು ಹೇಳ್ತೀವಿ ಅಂದರೆ ಆತ್ಮ ಪರಮಾತ್ಮ ಅಂತ ಹೇಳ್ತೀವಿ ಆ ಆತ್ಮಕ್ಕೆ ಇದು ದೈವಶಕ್ತಿ ಬಂದು ಸೇರ್ಕೊಂಡಾಗ ನಮ್ಮ ಒಳಗಡೆ ಏನೇನು ಇರ್ತವೆ ನೋಡ್ರಿ ಚಕ್ರಗಳು ಇವೆಲ್ಲ ಆಟೋಮೆಟಿಕ್ ಆಗಿ ಆವಾಗ ಅವು ಸ್ಟಾರ್ಟ್ ಆಗೋಕ್ಕಾಗೋದು ಕ್ರಿಯಾಶೀಲವಾಗಿ ಹೊಳ್ತವೆ ಆವಾಗ ಆವಾಗ ಕೆಲಸಗಳು ನಮಗೆ ಆಟೋಮೆಟಿಕ್ಕಾಗಿ ಇದಾಗ್ತದೆ ಆಮೇಲೆ ಅವ್ರಿಗೂ ಅಷ್ಟೇ ಈಗ ಅಷ್ಟು ಓದ್ತಾ ಇರ್ತಾರೆ ನಾವು ಸುಮಾರು ನಾವು ಕೇಳಿದ್ದೀರಿ ನೀವು ನೋಡಿರ್ತೀರಿ ಅಂದರೆ ನಾವು ಎಲ್ಲ ಥರ ಮಾಡ್ತೀವಿ ಅಂದರೆ ನಾವು ಬೆಳಗ್ಗೆ ಎಲ್ಲ ಮಾಡಿದ್ರೂ ಅವ್ರಿಗೆ ಆಕ್ಟಿವೇಟಸ್ ಇರೋಲ್ಲ ಆ್ಯಕ್ಟಿವೇಟೇ ಅವ್ರು ಏನೇ ಮಾಡಿದ್ರೂ ಇರೋಲ್ಲ ಅದು ಅವ್ರಿಗೆ ತೋರಿಸೋದೇ ಇಲ್ಲ ಅದು ಏನೆಂದ್ರೂ ಮಂಕು 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 ಅದೇಂದಕ್ಕೆ ಆಗ್ತದೆ ಅಂದರೆ ಈ ರೀತಿ ಅವೆಲ್ಲ ಇವ್ರನ್ನ ದಿಬ್ಬಂಧನ ಮಾಡಿರ್ತದೆ ಇವಾಗ ಯಾವಾಗ ನಾವು ಅವ್ರು ಏನು ಮಾಡಿರ್ತಾರಲ್ಲ ಅದೆಲ್ಲ ಒಡೆದಾಗ ಆವಾಗ ಇವೆಲ್ಲ ಕ್ರಿಯಾಶೀಲ ಕೊಡ್ತೇವೆ ನೋಡ್ರಿ ಆಗ ಸೊ ಈ ಥರ ಇರುತ್ತೆ ಆಮೇಲೆ ಮುಖದಲ್ಲಿನು ವರ್ಚಸ್ಸು ಚೇಂಜ್ ಆಗ್ತದೆ ಅಂದರೆ ಕಾಂತಿ ಬತ್ತೈತೆ ಆವಾಗ ಅವ್ರಿಗೆ ಗೊತ್ತಾಗ್ತೈತಿ ಇವಾಗ ಪರವಾಗಿಲ್ಲ ನನಗೆ ಮಂಕಿಲ್ಲ ಸುಸ್ತು ನಿಶಕ್ತಿ ಆಮೇಲೆ ಇಂಥ ತೊಂದರೆಗಳಾದಾಗ ಬೇರೆ ನೀವು ಕೆಲಸ ದುಡಿಬೇಕು ಅಂತ ಇಷ್ಟ ಇರೋಲ್ಲ ಎಲ್ಲಿಗೋದ್ರೂ ಮಲಗಬೇಕು 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 ಕೆಲಸ ಮೇಲೆ ನೀವೇನು ಹೇಳಿದ್ರೂ ಇಂಟ್ರೆಸ್ಟೇ ಬರೋಲ್ಲ ಅವ್ರಿಗೆ ಮಲಗೋ ತಿನ್ನು ಹುಣ್ಣು ಮಲಗು ಆ ಮತ್ತು ಅವ್ರು ಊಟ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಅವ್ರಿಗೆ ಹ್ಞೂ ಈ ರೀತಿ ಇರ್ತದೆ ಒಟ್ಟಿನಲ್ಲಿ ಲೇಜಿ ಮಾಡ್ತದೆ ಹೌದು ಆ ರೀತಿ ಅದು ಅಂದರೆ ಈಗ ಈ ಪೂಜೆಗಳು ಮಾಡಿದ್ರು ಕೂಡ ಏನೇ ಮಾಡಿದ್ರು ಮನೆಯಲ್ಲಿ ದೇವ ದೈವದ್ದು ಒಂದು ಶಕ್ತಿ ಇದ್ದಾಗ ಅದು ಸಪೋರ್ಟ್ ಆಗುತ್ತೆ ಹೌದು ದೈವ ಶಕ್ತಿ ಯಾವುದೇ ಪ್ರಯೋಗಗಳು ಅವಾಗ ಆಮೇಲೆ ಈಗ ಮನೆಗೆ ಈಗ ನೋಡ್ರಿ ಪ್ರತಿಯೊಬ್ಬರದೂ ಅಷ್ಟೇನೆ ಅವರವ್ರದ್ದು ಅಂದ್ರೆ ಇವಾಗ ನಿಮ್ಮ ಮನೆಗೆ ಒಂದು ದೇವತೆ ನಮ್ಮನೆ ಒಂದು ದೇವತೆ ಆ ದೇವತೆಗಳೇ ನಮಗೆ ಅದು ಆಧಾರವಾಗಿರ್ತಾರೆ ನಾವೆಲ್ಲೋದ್ರೆ ಏನು ಹೇಳ್ತೀವಿ ನಿಮ್ದು ಗೋತ್ರ ಯಾವುದು ಮನೆ ದೇವ್ರ ಯಾವುದು ಇದು ಇಂಪಾರ್ಟೆಂಟ್ ಆ ಮನೆ ದೇವರೇ ಇಲ್ದಿದ್ದಾಗ ಇನ್ನೇನು ಮಾಡೋದು ಏನು ಕೆಲಸಗಳು ಆಗಕ್ಕೆ ಚಾನ್ಸೇ ಇರಲ್ಲ ಚಾನ್ಸ್ ಇರೋಲ್ಲ ಅವಾಗ ಏನಾಗ್ತದೆ ಅಂತಂದ್ರೆ ಎಲ್ಲ ಕೆಲಸಗಳು ನಮಗೆ ಸ್ಟಾಪ್ ಒಂದು ವಿಚಾರ ಯಾಕಂದರೆ ಈಗ ಏನೇ ಒಂದು ಪೂಜೆಗಳು ಪುನಸ್ಕಾರಗಳು ಏನೇ ಮಾಡಬೇಕಂದ್ರೂ ಮೊದಲು ಮನೆಯಲ್ಲಿ ದೈವ ಇರಬೇಕು ಆವಾಗಲೇ ಅದ್ರದ್ದು ಫಲ ಸಿಗೋದು ದೈವ ಕಟ್ಟಾಗಿತ್ತು ಅವಾಗ ಏನೇ ಪೂಜೆ ಪುನಸ್ಕಾರಗಳು ಮಾಡಿದ್ರು ಅದ್ರ ಫಲ ನಮಗೆ ಸಿಗಲ್ಲ ಆ ಟೈಮ್ನಲ್ಲಿ ಯಾರಾದರೂ ಪ್ರಯೋಗ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅದು ಆ ಎಫೆಕ್ಟ್ ಬೀಳುತ್ತೆ ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ ಸೊ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ